ನಮಸ್ಕಾರ ಸ್ನೇಹಿತರೆ, ನಾವು ಈ ದಿನ ಓಎಲ್ಐನ ಮುಖಾಂತರ 10ನೇ ತರಗತಿಯ ರಸಾಯನಶಾಸ್ತ್ರದ ಪಾಠವಾದ ಧಾತುಗಳ ಆವರ್ತನೀಯ ವರ್ಗೀಕರಣವನ್ನು ಕಲಿಯೋಣ. ಈ ಪಾಠವನ್ನು ಕುರಿತು ಎರಡು ವಿಡಿಯೋಗಳನ್ನು ಮಾಡಲಾಗಿದೆ. ಇದು ಮೊದಲನೆಯ ವಿಡಿಯೋ. ನಾವು ಈ ದಿನ ಡೋಬರೈನರ್ನ ತ್ರಿವಳಿಗಳು ಹಾಗೂ ಇದರ ಮಿತಿಗಳು, ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ ಹಾಗೂ ಇದರ ಮಿತಿಗಳು, ಮೆಂಡಲೀವ್ನ ಆವರ್ತಕ ಕೋಷ್ಟಕ ಇದರ ಸಾಧನೆ ಹಾಗೂ ಇದರ ಮಿತಿಗಳ ಬಗ್ಗೆ ತಿಳಿಯೋಣ. ಈ ಪಾಠವನ್ನು ಕುರಿತ ಉಳಿದ ವಿಷಯಗಳನ್ನು ಎರಡನೇ ವಿಡಿಯೋದಲ್ಲಿ ಮುಂದುವರಿಸಲಾಗಿದೆ. ಆದ್ದರಿಂದ ಎರಡನೇ ವಿಡಿಯೋವನ್ನು ತಪ್ಪದೇ ನೋಡಿ. ಹೆಚ್ಚಿನ ವಿವರಗಳಿಗಾಗಿ 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ 2ನೇ ಭಾಗದ 5ನೇ ಅಧ್ಯಾಯವನ್ನು ಗಮನಿಸಿ. ಸ್ನೇಹಿತರೆ, ಯೋಚಿಸಿ. ಈ ಕೆಳಗಿನ ಚಿತ್ರದಂತೆ ನಿಮ್ಮ ಬಳಿ ಹಲವಾರು ಪುಸ್ತಕಗಳಿವೆ ಹಾಗೂ ಈ ರೀತಿಯಾಗಿ ಅಸ್ತವ್ಯಸ್ತವಾಗಿದೆ. ಇವುಗಳಲ್ಲಿ ನಿಮಗೆ ಬೇಕಾಗಿರುವ ಒಂದು ಪುಸ್ತಕವನ್ನು ಹುಡುಕುವುದು ಬಹಳ ಕಷ್ಟವಾಗುತ್ತದೆ. ಅದರ ಬದಲಾಗಿ ಪುಸ್ತಕಗಳನ್ನು ಅವುಗಳಲ್ಲಿರುವ ಸಮಾನತೆ ಹಾಗೂ ವ್ಯತ್ಯಾಸಗಳ ಆಧಾರದ ಮೇಲೆ ವಿಂಗಡಿಸಿ ಈ ರೀತಿಯಾಗಿ ಜೋಡಿಸಿದರೆ ನಮಗೆ ಬೇಕಾಗಿರುವ ಯಾವುದೇ ಪುಸ್ತಕವನ್ನು ಬಹಳ ಸುಲಭವಾಗಿ ತೆಗೆದುಕೊಳ್ಳಬಹುದು. ಪ್ರಸ್ತುತ ಸಮಯದಲ್ಲಿ ನಾವು 118 ಧಾತುಗಳನ್ನು ಪತ್ತೆ ಹಚ್ಚಿದ್ದೇವೆ. ನಂತರದ ದಿನಗಳಲ್ಲಿ ಮತ್ತಷ್ಟು ಧಾತುಗಳನ್ನು ಪತ್ತೆ ಹಚ್ಚಬಹುದು. ಪ್ರತಿಯೊಂದು ಧಾತುವು ಸಹ ತನ್ನದೇ ಆದ ವಿಭಿನ್ನ ಗುಣಧರ್ಮಗಳನ್ನು ಹೊಂದಿವೆ. ಧಾತುಗಳ ಬಗ್ಗೆ ನಮಗೆ ತಿಳಿದಿರುವ ಎಲ್ಲಾ ಮಾಹಿತಿಯನ್ನ ವ್ಯವಸ್ಥಿತವಾಗಿ ಜೋಡಿಸುವುದು ಬಹಳ ಕಷ್ಟವಾದ ಕೆಲಸ. ಆದ್ದರಿಂದ ವಿಜ್ಞಾನಿಗಳು ಧಾತುಗಳ ನಡುವಿನ ವಿನ್ಯಾಸಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದರು. ಸ್ನೇಹಿತರೆ, 1800ಕ್ಕಿಂತ ಮೊದಲು ವಿಜ್ಞಾನಿಗಳು ಧಾತುಗಳನ್ನ ಲೋಹಗಳು ಹಾಗೂ ಅಲೋಹಗಳು ಅಥವಾ ಘನ, ದ್ರವ ಹಾಗೂ ಅನಿಲಗಳ ರೂಪದಲ್ಲಿ ವಿಂಗಡಿಸಿದ್ದರು. ಆದರೆ ಇದರಿಂದ ಹೆಚ್ಚು ಉಪಯೋಗವಾಗಲಿಲ್ಲ. ಏಕೆಂದರೆ ಚಿನ್ನ, ಕಬ್ಬಿಣ ಹಾಗೂ ಸೋಡಿಯಂ ಈ ಮೂರೂ ಸಹ ಲೋಹಗಳೇ. ಆದರೆ ಈ ಮೂರೂ ಧಾತುಗಳು ವಿಭಿನ್ನವಾದ ಗುಣಧರ್ಮಗಳನ್ನು ಹೊಂದಿವೆ. ಆದ್ದರಿಂದ ನಮಗೆ ಇನ್ನೂ ಹೆಚ್ಚು ಉಪಯುಕ್ತವಾದ ವರ್ಗೀಕರಣವು ಬೇಕಾಗಿತ್ತು. 1817ರಲ್ಲಿ ಜರ್ಮನ್ ವಿಜ್ಞಾನಿಯಾದ ಡೋಬರೈನರ್ ಒಂದೇ ರೀತಿಯ ಭೌತಿಕ ಹಾಗೂ ರಾಸಾಯನಿಕ ಗುಣಗಳನ್ನು ಹೊಂದಿರುವ ಮೂರು ಧಾತುಗಳ ಸಮೂಹವನ್ನ ಮಾಡಿದರು. ಇವುಗಳನ್ನ ತ್ರಿವಳಿಗಳು ಎಂದು ಕರೆದರು. ಈ ತ್ರಿವಳಿಗಳ ವಿಶೇಷತೆ ಏನೆಂದರೆ ಈ ಮೂರು ಧಾತುಗಳು ಸಹ ಒಂದೇ ರೀತಿಯ ಗುಣಧರ್ಮಗಳನ್ನು ಹೊಂದಿರುತ್ತವೆ. ಅದೇ ರೀತಿಯಲ್ಲಿ ಈ ಮೂರು ಧಾತುಗಳನ್ನ ಏರಿಕೆಯ ಕ್ರಮದಲ್ಲಿ ಬರೆದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಯ ಸರಿಸುಮಾರು ಸರಾಸರಿಗೆ ಸಮನಾಗಿರುತ್ತವೆ. ಉದಾಹರಣೆಗೆ ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಈ ಮೂರು ಡೋಬರೈನರ್ನ ತ್ರಿವಳಿ. ಸ್ನೇಹಿತರೆ, ಗಮನಿಸಿ. ಲಿಥಿಯಂನ ಪರಮಾಣು ರಾಶಿಯು 6.9, ಪೊಟ್ಯಾಷಿಯಂನ ಪರಮಾಣು ರಾಶಿಯು 39.0. ಇವೆರಡೂ ಧಾತುಗಳ ಪರಮಾಣು ರಾಶಿಯ ಸರಾಸರಿಯು 22.9 ಹಾಗೂ ಸೋಡಿಯಂನ ಪರಮಾಣು ರಾಶಿಯು 23.0. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಗಮನಿಸಿ, ಬಹಳ ಕಡಿಮೆ ವ್ಯತ್ಯಾಸವಿದೆ. ಆದ್ದರಿಂದ ಈ ಮೂರು ಧಾತುಗಳು ಸಹ ಡೋಬರೈನರ್ನ ತ್ರಿವಳಿಗಳು. ಮತ್ತೊಂದು ಉದಾಹರಣೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಆರ್ಸೆನಿಕ್ ಈ ಮೂರು ಧಾತುಗಳು ಸಹ ಡೋಬರೈನರ್ನ ತ್ರಿವಳಿ ಹೌದೋ ಅಥವಾ ಅಲ್ಲವೋ ಎಂಬುದನ್ನು ವಿಡಿಯೋವನ್ನು ಪಾಸ್ ಮಾಡಿ ಪರಿಶೀಲಿಸಿ ನಂತರ ವಿಡಿಯೋವನ್ನು ಮುಂದುವರಿಸಿ. ನೈಟ್ರೋಜನ್ನ ಪರಮಾಣು ರಾಶಿಯು 14.0, ಆರ್ಸೆನಿಕ್ನ ಪರಮಾಣು ರಾಶಿಯು 74.9, ಇವೆರಡರ ಸರಾಸರಿಯು 44.45, ಫಾಸ್ಫರಸ್ನ ಪರಮಾಣು ರಾಶಿಯು 31.0. ಇವೆರಡರ ವ್ಯತ್ಯಾಸವನ್ನು ಗಮನಿಸಿ, ಬಹಳ ದೊಡ್ಡ ವ್ಯತ್ಯಾಸವಿದೆ. ಆದ್ದರಿಂದ ಇದು ಡೋಬರೈನರ್ನ ತ್ರಿವಳಿ ಅಲ್ಲ. ಈ ತ್ರಿವಳಿಗಳ ಮಿತಿಗಳನ್ನು ಗಮನಿಸೋಣ. ಡೋಬರೈನರ್ಗೆ ಕೇವಲ ಈ ಮೂರು ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಸಾಧ್ಯವಾಯಿತು. ಪ್ರಕೃತಿಯಲ್ಲಿ ಲಭ್ಯವಿದ್ದ ಎಲ್ಲಾ ಧಾತುಗಳನ್ನು ತ್ರಿವಳಿಗಳ ರೂಪದಲ್ಲಿ
ವರ್ಗೀಕರಿಸಲು ಸಾಧ್ಯವಾಗಲಿಲ್ಲ. ಡಾಬರೈನರ್ನ ಈ ಪ್ರಯತ್ನವು ನಂತರದ ವಿಜ್ಞಾನಿಗಳಿಗೆ ಧಾತುಗಳ ಗುಣಧರ್ಮಗಳನ್ನು ಅವುಗಳ ಪರಮಾಣು ರಾಶಿಗೆ ಸಂಬಂಧೀಕರಿಸಲು ಪ್ರೇರೇಪಿಸಿದವು. 1866ರಲ್ಲಿ ಆಂಗ್ಲದ ವಿಜ್ಞಾನಿಯಾದ ನ್ಯೂಲ್ಯಾಂಡ್ಸ್ ರವರು ಆ ಸಮಯದಲ್ಲಿ ತಿಳಿದಿದ್ದ ಎಲ್ಲಾ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಜೋಡಿಸಿದರು. ಅತಿ ಕಡಿಮೆ ಪರಮಾಣು ರಾಶಿ ಹೊಂದಿರುವ ಹೈಡ್ರೋಜನ್ ನಿಂದ ಪ್ರಾರಂಭಿಸಿ ಆ ಸಮಯದ 56ನೇ ಧಾತುವಾಗಿದ್ದ ಥೋರಿಯಂ ನಿಂದ ಕೊನೆಗೊಳಿಸಿದರು. ನ್ಯೂಲ್ಯಾಂಡ್ಸ್ ರವರು ಪ್ರತಿ 8ನೇ ಧಾತುವಿನ ಗುಣಧರ್ಮಗಳು ಮೊದಲನೆಯ ಧಾತುವಿಗೆ ಹೋಲಿಕೆಯಾಗುವುದನ್ನು ಗಮನಿಸಿದರು. ಇದನ್ನು ಸಂಗೀತದ ಅಷ್ಟಕಗಳಿಗೆ ಹೋಲಿಸಿದರು. ಇದು ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ ಎಂದೇ ಪ್ರಸಿದ್ಧಿಯಾಯಿತು. ಉದಾಹರಣೆಗೆ, ಧಾತುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಹೈಡ್ರೋಜನ್ ನಿಂದ ಪ್ರಾರಂಭಿಸಿದಾಗ 8ನೆಯ ಧಾತು ಫ್ಲೋರಿನ್. ಹೈಡ್ರೋಜನ್ ಹಾಗೂ ಫ್ಲೋರಿನ್ನಲ್ಲಿ ಸಮಾನತೆಗಳಿರುವುದನ್ನು ನೀವು ಗಮನಿಸಬಹುದು. ಅದೇ ರೀತಿಯಲ್ಲಿ ಲಿಥಿಯಂ ನಿಂದ ಪ್ರಾರಂಭಿಸಿದಾಗ 8ನೆಯ ಧಾತು ಸೋಡಿಯಂ. ಲಿಥಿಯಂ ಹಾಗೂ ಸೋಡಿಯಂ ಕೂಡ ಒಂದೇ ರೀತಿಯ ಗುಣಧರ್ಮಗಳನ್ನು ಹೊಂದಿವೆ. ಇದೇ ರೀತಿಯಲ್ಲಿ ನೀವು ಮುಂದುವರಿಯಬಹುದು. ಈ ನಿಯಮದ ಮಿತಿಗಳನ್ನು ನಾವು ಗಮನಿಸೋಣ. ನ್ಯೂಲ್ಯಾಂಡ್ಸ್ನ ಈ ನಿಯಮ ಕೇವಲ ಕ್ಯಾಲ್ಸಿಯಂ ವರೆಗೆ ಮಾತ್ರ ಅನ್ವಯಿಸುತ್ತದೆ. ಅಂದರೆ ಕ್ಯಾಲ್ಸಿಯಂನ ನಂತರದ ಧಾತುಗಳಲ್ಲಿ ಪ್ರತಿಯೊಂದು 8ನೆಯ ಧಾತುವಿನ ಗುಣವು ಮೊದಲನೆಯ ಧಾತುವನ್ನು ಹೋಲುವುದಿಲ್ಲ. ಹಾಗೂ ನ್ಯೂಲ್ಯಾಂಡ್ಸ್ ಅವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳು ಮಾತ್ರ ಇವೆ ಹಾಗೂ ಭವಿಷ್ಯದಲ್ಲಿ ಹೆಚ್ಚಿನ ಧಾತುಗಳು ಅನ್ವೇಷಣೆಗೊಳ್ಳುವುದಿಲ್ಲ ಎಂದು ತಿಳಿದಿದ್ದರು. ಆದರೆ ನಂತರದ ದಿನಗಳಲ್ಲಿ ಕಂಡುಹಿಡಿಯಲಾದ ಧಾತುಗಳು ಈ ನಿಯಮವನ್ನು ಪಾಲಿಸುವುದಿಲ್ಲ. ತನ್ನ ಕೋಷ್ಟಕವನ್ನು ಸರಿಹೊಂದಿಸಲು ಕೆಲವು ಕಡೆ ಎರಡೆರಡು ಧಾತುಗಳನ್ನ ಒಂದೇ ಸ್ಥಳದಲ್ಲಿ ಇರಿಸಿದ್ದಾರೆ ಹಾಗೂ ಕೆಲವು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇರಿಸಿದ್ದಾರೆ. ಸ್ನೇಹಿತರೆ, ಗಮನಿಸಿ, ಕೋಬಾಲ್ಟ್ ಹಾಗೂ ನಿಕ್ಕಲ್, ಸೀರಿಯಂ ಹಾಗೂ ಲ್ಯಾಂಥನಮ್ ಎರಡೆರಡು ಧಾತುಗಳನ್ನು ಒಂದೇ ಕಡೆಯಲ್ಲಿ ಇರಿಸಿದ್ದಾರೆ ಹಾಗೂ ಹೈಡ್ರೋಜನ್ ಹಾಗೂ ಫ್ಲೂರಿನ್ನ ಸ್ವರದಡಿಯಲ್ಲಿ ಕೋಬಾಲ್ಟ್ ಹಾಗೂ ನಿಕ್ಕಲ್ ಅನ್ನು ಇರಿಸಿದ್ದಾರೆ. ಕೋಬಾಲ್ಟ್ ಹಾಗೂ ನಿಕ್ಕಲ್ ಹೈಡ್ರೋಜನ್ ಹಾಗೂ ಫ್ಲೂರಿನ್ ಅನ್ನು ಹೋಲುವುದಿಲ್ಲ. ಸ್ನೇಹಿತರೆ, ನಾವು ಈಗ ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಬಗ್ಗೆ ತಿಳಿಯೋಣ. ಧಾತುಗಳ ವರ್ಗೀಕರಣದಲ್ಲಿ ಮೆಂಡಲೀವ್ ರವರ ಪಾತ್ರ ಅಪಾರವಾದದ್ದು. ಮೆಂಡಲೀವ್ ರವರು ಧಾತುಗಳನ್ನು ಅವುಗಳ ಪರಮಾಣು ರಾಶಿ, ಮೂಲಭೂತ ಗುಣಗಳು ಹಾಗೂ ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಿದರು. ಧಾತುಗಳ ಪರಮಾಣು ರಾಶಿ ಹಾಗೂ ಅವುಗಳ ಭೌತ ಹಾಗೂ ರಾಸಾಯನಿಕ ಗುಣಗಳ ನಡುವಿನ ಸಂಬಂಧವನ್ನ ಮೆಂಡಲೀವ್ ರವರು ಪರಿಶೀಲಿಸಿದರು. ಧಾತುಗಳು ಉಂಟು ಮಾಡುವ ಹೈಡ್ರೈಡ್ ಹಾಗೂ ಆಕ್ಸೈಡ್ಗಳ ಸೂತ್ರದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರು. ಮೆಂಡಲೀವ್ ರವರ ಆವರ್ತಕ ಕೋಷ್ಟಕದಲ್ಲಿ ಹೆಚ್ಚಿನ ಧಾತುಗಳು ಸ್ಥಳವನ್ನ ಪಡೆದಿವೆ ಹಾಗೂ ಧಾತುಗಳು ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿವೆ. ಆವರ್ತಕ ಕೋಷ್ಟಕದಲ್ಲಿ ಕಂಬ ಸಾಲುಗಳನ್ನ ಗುಂಪುಗಳು ಅಂತಲೂ ಹಾಗೂ ಅಡ್ಡ ಸಾಲುಗಳನ್ನು ಆವರ್ತಗಳು ಎಂದು ನಾವು ಕರೆಯುತ್ತೇವೆ. ಮೆಂಡಲೀವ್ ರವರು ಒಂದೇ ರೀತಿಯ ಗುಣಗಳನ್ನುಳ್ಳ ಧಾತುಗಳು ಆವರ್ತನೀಯವಾಗಿ ಪುನರಾವರ್ತನೆಗೊಳ್ಳುವುದನ್ನು ಗಮನಿಸುತ್ತಾರೆ. ಗಮನಿಸಿ, ಮೆಂಡಲೀವರ ಆವರ್ತಕ ನಿಯಮವನ್ನ ಪ್ರತಿಪಾದಿಸುತ್ತಾರೆ. ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಸ್ನೇಹಿತರೆ, ಈ ಕೆಳಗಿನ ಚಿತ್ರದಲ್ಲಿ ನೀವು ಮೆಂಡಲೀವರ ಆವರ್ತಕ ಕೋಷ್ಟಕವನ್ನ ಗಮನಿಸುತ್ತಿದ್ದೀರಾ. ಇಲ್ಲಿ ಧಾತುಗಳು ತಮ್ಮ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿವೆ ಹಾಗೂ ಒಂದೇ ರೀತಿಯ ಭೌತಿಕ ಹಾಗೂ ರಾಸಾಯನಿಕ ಗುಣಗಳನ್ನುಳ್ಳ ಧಾತುಗಳು ಒಂದೇ ಗುಂಪಿನಲ್ಲಿರುವುದನ್ನು ನೀವು ಗಮನಿಸುತ್ತೀರಾ. ಉದಾಹರಣೆಗೆ, ಒಂದೇ ರೀತಿಯ ಆಕ್ಸೈಡ್ ಹಾಗೂ ಒಂದೇ ರೀತಿಯ ಹೈಡ್ರೈಡ್ ಸೂತ್ರಗಳನ್ನುಳ್ಳ ಎಲ್ಲಾ ಧಾತುಗಳು ಒಂದೇ ಗುಂಪಿನಲ್ಲಿದೆ. ಸ್ನೇಹಿತರೆ, ನಾವು ಈಗ ಮೆಂಡಲೀವರ ಕೋಷ್ಟಕದ ಸಾಧನೆಗಳನ್ನು ಗಮನಿಸೋಣ. ಆವರ್ತಕ ಕೋಷ್ಟಕವನ್ನು ತಯಾರಿಸುವಾಗ ಮೆಂಡಲೀವ್ ರವರು ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿನ ಪರಮಾಣು ರಾಶಿ ಹೊಂದಿರುವ ಕೆಲವು ಧಾತುಗಳನ್ನು ಕಡಿಮೆ ಪರಮಾಣು ರಾಶಿ ಹೊಂದಿರುವ ಧಾತುಗಳ ಹಿಂದೆ ಇಟ್ಟಿದ್ದಾರೆ. ಇದಕ್ಕೆ ಕಾರಣ, ಒಂದೇ ರೀತಿಯ ಗುಣಗಳನ್ನುಳ್ಳ ಧಾತುಗಳನ್ನು ಒಟ್ಟಿಗೆ ಇಡಲು ಮೆಂಡಲೀವ್ ರವರು ಈ ರೀತಿಯಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಗಮನಿಸಿ, ಮೆಂಡಲೀವ್ನ ಆವರ್ತಕ ಕೋಷ್ಟಕದಲ್ಲಿ ಕೋಬಾಲ್ಟ್ ಅನ್ನು ನಿಕ್ಕಲ್ಗಿಂತ ಹಿಂದೆ ಇಟ್ಟಿದ್ದಾರೆ.
ಕೋಬಾಲ್ಟ್ನ ಪರಮಾಣು ರಾಶಿಯು 58.93 ಹಾಗೂ ನಿಕ್ಕಲ್ನ ಪರಮಾಣು ರಾಶಿಯು 58.71 ಅಂದರೆ ಕೋಬಾಲ್ಟ್ ನಿಕ್ಕಲ್ಗಿಂತಲೂ ಹೆಚ್ಚಿನ ಪರಮಾಣು ರಾಶಿಯನ್ನು ಹೊಂದಿದೆ. ಆದರೂ ಸಹ ಮೆಂಡೆಲಿವ್ರವರು ಕೋಬಾಲ್ಟ್ ಅನ್ನು ನಿಕ್ಕಲ್ಗಿಂತ ಹಿಂದೆ ಇಟ್ಟಿದ್ದಾರೆ. ಇದಕ್ಕೆ ಕಾರಣ ಕೋಬಾಲ್ಟ್, ರೋಡಿಯಂ ಹಾಗೂ ಇರಿಡಿಯಂ ಈ ಮೂರು ಧಾತುಗಳು ಸಹ ಒಂದೇ ರೀತಿಯ ಭೌತಿಕ ಹಾಗೂ ರಾಸಾಯನಿಕ ಗುಣಗಳನ್ನು ಹೊಂದಿವೆ. ಅದೇ ರೀತಿಯಲ್ಲಿ ನಿಕ್ಕಲ್, ಪೆಲೇಡಿಯಂ ಹಾಗೂ ಪ್ಲಾಟಿನಂ ಈ ಮೂರು ಧಾತುಗಳು ಸಹ ಒಂದೇ ರೀತಿಯ ಭೌತಿಕ ಹಾಗೂ ರಾಸಾಯನಿಕ ಗುಣಗಳನ್ನು ಹೊಂದಿವೆ. ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ಒಟ್ಟಿಗೆ ಇಡಲು ಮೆಂಡೆಲಿವ್ರವರು ಹೀಗೆ ಮಾಡಿದ್ದಾರೆ. ಸ್ನೇಹಿತರೆ, ಮೆಂಡೆಲಿವ್ರ ಕೋಷ್ಟಕದ ಮತ್ತೊಂದು ಸಾಧನೆಯನ್ನು ನಾವು ಗಮನಿಸೋಣ. ಮೆಂಡೆಲಿವ್ರವರು ತಮ್ಮ ಕೋಷ್ಟಕದಲ್ಲಿ ಕೆಲವು ಸ್ಥಳಗಳನ್ನು ಖಾಲಿ ಬಿಟ್ಟರು. ಇದನ್ನು ತಮ್ಮ ಕೋಷ್ಟಕದ ದೋಷವೆಂದು ಪರಿಗಣಿಸದೆ ಆ ಸಮಯದಲ್ಲಿ ಇನ್ನೂ ಪತ್ತೆ ಹಚ್ಚಿಲ್ಲದ ಹಾಗೂ ಭವಿಷ್ಯದಲ್ಲಿ ಅನ್ವೇಷಣೆಯಾಗಬಹುದಾದ ಕೆಲವು ಧಾತುಗಳನ್ನು ಮೆಂಡೆಲಿವ್ರವರು ಊಹಿಸಿದ್ದರು. ಹಾಗಾಗಿ ಆ ಧಾತುಗಳಿಗಾಗಿ ಕೆಲವು ಸ್ಥಳಗಳನ್ನು ಮೆಂಡೆಲಿವ್ರವರು ಖಾಲಿ ಬಿಟ್ಟಿದ್ದರು. ಹೀಗಾಗಿ ಮೆಂಡೆಲಿವ್ರವರು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿನ ಧಾತುಗಳಿಗಾಗಿ ಅದೇ ಗುಂಪಿನ ಹಿಂದಿನ ಧಾತುವಿನ ಹೆಸರಿಗೆ ಏಕಾಪ್ರತ್ಯಯವನ್ನು ಸೇರಿಸಿ ಹೆಸರಿಸಿದ್ದರು. ಉದಾಹರಣೆಗೆ ಸ್ಕ್ಯಾಂಡಿಯಂ, ಗ್ಯಾಲಿಯಂ ಹಾಗೂ ಜರ್ಮೇನಿಯಂ ಈ ಮೂರು ಧಾತುಗಳು ಮೆಂಡೆಲಿವರ ಸಮಯದಲ್ಲಿ ಪತ್ತೆ ಹಚ್ಚಲಾಗಿರಲಿಲ್ಲ. ಆದರೆ ಈ ಮೂರು ಧಾತುಗಳ ಇರಿವಿಕೆಯನ್ನು ಮೆಂಡೆಲಿವ್ರವರು ಊಹಿಸಿ ಇವುಗಳಿಗೆ ಕ್ರಮವಾಗಿ ಏಕಾ ಬೋರಾನ್, ಏಕಾ ಅಲ್ಯೂಮಿನಿಯಂ ಹಾಗೂ ಏಕಾ ಸಿಲಿಕಾನ್ ಎಂದು ಹೆಸರಿಸಿ ಇವುಗಳಿಗಾಗಿ ತಮ್ಮ ಕೋಷ್ಟಕದಲ್ಲಿ ಜಾಗವನ್ನು ಖಾಲಿ ಬಿಟ್ಟಿದ್ದರು. ಈ ಕೋಷ್ಟಕದಲ್ಲಿ ಮೆಂಡೆಲಿವ್ರವರು ಅನ್ವೇಷಣೆಯಾಗಿಲ್ಲದ ಕೆಲವು ಧಾತುಗಳಿಗಾಗಿ ಕೆಲವು ಸ್ಥಳಗಳನ್ನು ಖಾಲಿ ಬಿಟ್ಟಿದ್ದಾರೆ ಹಾಗೂ ಇವುಗಳಿಗೆ ಅದರ ಹಿಂದಿನ ಧಾತುವಿನ ಹೆಸರಿಗೆ ಏಕಾಪ್ರತ್ಯಯವನ್ನು ಸೇರಿಸಿ ಹೆಸರಿಸಿದ್ದಾರೆ. ಉದಾಹರಣೆಗೆ ಬೋರಾನ್ನ ಕೆಳಗಿನ ಧಾತು ಏಕಾ ಬೋರಾನ್, ಅಲ್ಯೂಮಿನಿಯಂನ ಕೆಳಗಿನ ಧಾತು ಏಕಾ ಅಲ್ಯೂಮಿನಿಯಂ, ಹಾಗೆ ಸಿಲಿಕಾನ್ನ ಕೆಳಗಿನ ಧಾತು ಏಕಾ ಸಿಲಿಕಾನ್. ಈ ಒಂದು ಸಾಧನೆಯು ಮೆಂಡೆಲಿವರ ಕೋಷ್ಟಕದ ಒಂದು ಪ್ರಮುಖವಾದ ಸಾಧನೆ. ಈ ಸಾಧನೆಯು ಮೆಂಡೆಲಿವರ ಕೋಷ್ಟಕದ ನಿಖರತೆಗೆ ಒಂದು ದೃಢ ಸಾಕ್ಷ್ಯವನ್ನು ಒದಗಿಸುತ್ತದೆ. ಆದ್ದರಿಂದ ಆ ಕಾಲದ ಎಲ್ಲಾ ರಸಾಯನ ಶಾಸ್ತ್ರಜ್ಞರು ಮೆಂಡೆಲಿವರ ಕೋಷ್ಟಕವನ್ನು ಒಪ್ಪಿಕೊಳ್ಳುತ್ತಾರೆ ಹಾಗೂ ಮೆಂಡೆಲಿವರನ ಧಾತುಗಳ ವರ್ಗೀಕರಣ ಪರಿಕಲ್ಪನೆಯ ಪಿತಾಮಹರೆಂದು ಕರೆಯುತ್ತಾರೆ. ಮೆಂಡೆಲಿವರ ಕೋಷ್ಟಕದ ಮತ್ತೊಂದು ಸಾಧನೆಯನ್ನು ಗಮನಿಸೋಣ. ಹೀಲಿಯಂ, ನಿಯಾನ್ ಹಾಗೂ ಆರ್ಗನ್ ಧಾತುಗಳ ಬಗ್ಗೆ ನೀವು ಕೇಳಿದ್ದೀರಾ. ಈ ಧಾತುಗಳು ಬಹಳ ಜಡವಾಗಿರುವುದರಿಂದ ಪ್ರಕೃತಿಯಲ್ಲಿನ ಧಾತುಗಳೊಂದಿಗೆ ಸುಲಭವಾಗಿ ವರ್ತಿಸುವುದಿಲ್ಲ ಹಾಗೂ ಈ ಧಾತುಗಳು ಪ್ರಕೃತಿಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಈ ಧಾತುಗಳನ್ನ ಬಹಳ ತಡವಾಗಿ ಕಂಡುಹಿಡಿಯಲಾಯಿತು. ಆದರೂ ಸಹ ಈಗಾಗಲೇ ಇದ್ದ ಮೆಂಡೆಲಿವರ ಕೋಷ್ಟಕದ ಜೋಡಣೆಗೆ ಯಾವುದೇ ರೀತಿಯ ತೊಂದರೆಯನ್ನುಂಟು ಮಾಡದೆ ಈ ಎಲ್ಲಾ ಧಾತುಗಳನ್ನು ಒಂದು ಹೊಸ ಗುಂಪಿನಲ್ಲಿಡಲು ಸಾಧ್ಯವಾಯಿತು. ಇದು ಮೆಂಡೆಲಿವರ ಕೋಷ್ಟಕದ ಒಂದು ಸಾಧನೆ. ಸ್ನೇಹಿತರೆ, ಮೆಂಡೆಲಿವರ ಆವರ್ತಕ ಕೋಷ್ಟಕವು ನಂತರದ ದಿನಗಳಲ್ಲಿ ಬದಲಾವಣೆಗಳನ್ನು ಹೊಂದಿ ಈ ರೀತಿಯಾಗಿ ಕಾಣುತ್ತದೆ. ಇಲ್ಲಿ ಹೀಲಿಯಂ, ನಿಯಾನ್ ಹಾಗೂ ಆರ್ಗನ್ ಧಾತುಗಳನ್ನು ಒಂದು ಹೊಸ ಗುಂಪಿನಲ್ಲಿ ಇಟ್ಟಿದ್ದಾರೆ ಹಾಗೂ ಹೊಸದಾಗಿ ಪತ್ತೆಯಾದ ಸ್ಕ್ಯಾಂಡಿಯಂ, ಗ್ಯಾಲಿಯಂ ಹಾಗೂ ಜರ್ಮೇನಿಯಂ ಧಾತುಗಳನ್ನು ಖಾಲಿ ಇದ್ದ ಸ್ಥಳಗಳಲ್ಲಿ ತುಂಬಿಸಿದ್ದಾರೆ. ಸ್ನೇಹಿತರೆ, ಪ್ರಸ್ತುತ ದಿನಗಳಲ್ಲಿ ನಾವು ಮೆಂಡೆಲಿವರ ಕೋಷ್ಟಕವನ್ನು ಬಳಸುತ್ತಿಲ್ಲ. ಇದಕ್ಕೆ ಕಾರಣ ಮೆಂಡೆಲಿವರ ಕೋಷ್ಟಕದಲ್ಲಿ ಕೆಲವು ಮಿತಿಗಳಿವೆ. ಆ ಮಿತಿಗಳು ಯಾವುವು ಎಂಬುದನ್ನು ಗಮನಿಸೋಣ. ಮೊದಲನೆಯದಾಗಿ ಹೈಡ್ರೋಜನ್. ಹೈಡ್ರೋಜನ್ ಎಲೆಕ್ಟ್ರಾನಿಕ್ ವಿನ್ಯಾಸದಲ್ಲಿ ಕ್ಷಾರೀಯ ಲೋಹಗಳನ್ನು ಹೋಲುತ್ತವೆ. ಈ ಉದಾಹರಣೆಯನ್ನು ಗಮನಿಸಿ. HCl ಹಾಗೂ NaCl, H2O ಹಾಗೂ Na2O, H2S ಹಾಗೂ Na2S. ಹೈಡ್ರೋಜನ್ ಕ್ಷಾರೀಯ ಲೋಹಗಳಂತೆಯೇ ಹ್ಯಾಲೋಜನ್, ಆಕ್ಸಿಜನ್ ಹಾಗೂ ಸಲ್ಫರ್ಗಳೊಂದಿಗೆ ವರ್ತಿಸಿ ಅವುಗಳದೇ ರೀತಿಯ ಸೂತ್ರವನ್ನುಳ್ಳ ಸಂಯುಕ್ತಗಳನ್ನು ಉಂಟು ಮಾಡುತ್ತವೆ. ಮತ್ತೊಂದೆಡೆ ಹೈಡ್ರೋಜನ್ ಹ್ಯಾಲೋಜನ್ಗಳಂತೆಯೇ ದ್ವಿಪರಮಾಣು ಅಣುಗಳಾಗಿ ಕಂಡುಬರುತ್ತವೆ ಹಾಗೂ ಧಾತುಗಳೊಂದಿಗೆ ವರ್ತಿಸಿ ಸಹವೇಲೆನ್ಸಿ ಬಂಧಗಳನ್ನು ಉಂಟು ಮಾಡುತ್ತವೆ. ಈ ರೀತಿಯಲ್ಲಿ ಹೈಡ್ರೋಜನ್ ಕ್ಷಾರೀಯ ಲೋಹಗಳು ಹಾಗೂ ಆಲೋಜನ್ಗಳು ಎರಡರ ಗುಣಗಳನ್ನು ಹೊಂದಿವೆ. ಹೀಗಾಗಿ ಮೆಂಡೆಲಿವರ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಒಂದು ಸರಿಯಾದ ಸ್ಥಳವನ್ನು ನೀಡಲು ಸಾಧ್ಯವಾಗಲಿಲ್ಲ.
ಮೆಂಡಲೀವ್ನ ಆವರ್ತ ಕೋಷ್ಟಕದ ಎರಡನೆಯ ಮಿತಿ ಸಮಸ್ಥಾನಿಗಳು. ಸಮಸ್ಥಾನಿಗಳ ಬಗ್ಗೆ ನೀವು ಈಗಾಗಲೇ ತಿಳಿದಿದ್ದೀರಾ. ಸಮಸ್ಥಾನಿಗಳು ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿಯನ್ನ ಹೊಂದಿವೆ. ಪರಮಾಣು ರಾಶಿಯ ಆಧಾರದ ಮೇಲೆ ಧಾತುಗಳನ್ನು ವರ್ಗೀಕರಿಸಿದರೆ ಸಮಸ್ಥಾನಿಗಳನ್ನು ಬೇರೆ ಬೇರೆ ಗುಂಪಿನಲ್ಲಿ ಇಡಬೇಕಾಗುತ್ತದೆ. ಅಥವಾ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಧಾತುಗಳನ್ನು ವರ್ಗೀಕರಿಸಿದರೆ ಸಮಸ್ಥಾನಿಗಳನ್ನು ಒಂದೇ ಗುಂಪಿನಲ್ಲಿ ಇಡಬೇಕಾಗುತ್ತದೆ. ಇದು ಮೆಂಡಲೀವ್ನ ಆವರ್ತಕ ನಿಯಮಕ್ಕೆ ಒಂದು ಸವಾಲು ಸಿಗಿದವು. ಉದಾಹರಣೆಗಳನ್ನು ನೀವು ಗಮನಿಸಬಹುದು. ಹಾಗೂ ಮೂರನೆಯ ಮಿತಿ, ಧಾತುಗಳ ಪರಮಾಣು ರಾಶಿಯು ನಿಯತವಾಗಿ ಏರಿಕೆಯ ಕ್ರಮದಲ್ಲಿ ಕಂಡುಬರುವುದಿಲ್ಲ. ಅಂದರೆ ಎರಡು ಅನುಕ್ರಮವಾಗಿರುವ ಧಾತುಗಳ ಪರಮಾಣು ರಾಶಿಯ ನಡುವೆ ಒಂದು ಸಮಾನವಾದ ವ್ಯತ್ಯಾಸ ಇರುವುದಿಲ್ಲ. ಹಾಗಾಗಿ ನಾವು ಎರಡು ಧಾತುಗಳ ನಡುವೆ ಇನ್ನೆಷ್ಟು ಧಾತುಗಳನ್ನು ಭವಿಷ್ಯದಲ್ಲಿ ಕಂಡುಹಿಡಿಯಬಹುದು ಎಂದು ನಿಖರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ದಿನ ನಾವು ವರ್ಗೀಕರಣದ ಮಹತ್ವ, ಡೋಬರೈನರ್ನ ತ್ರಿವಳಿಗಳು, ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ, ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಬಗ್ಗೆ ತಿಳಿದುಕೊಂಡವು. ಅದೇ ರೀತಿಯಲ್ಲಿ ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಸಾಧನೆ ಹಾಗೂ ಅದರ ಮಿತಿಗಳ ಬಗ್ಗೆಯೂ ತಿಳಿದುಕೊಂಡೆವು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ಓಎಲ್ಐ ಪೇಜ್ ಅನ್ನು ಲೈಕ್ ಮಾಡಿ. ಈ ಪಾಠದ ಕುರಿತ ಎರಡನೇ ವಿಡಿಯೋವನ್ನು ತಪ್ಪದೇ ನೋಡಿ. ಈ ವಿಡಿಯೋದ ಅಗತ್ಯವಿರುವ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಓಎಲ್ಐ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂದಿನ ವಿಷಯವನ್ನು ನಾನು ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ಭಾವಿಸುತ್ತಾ ಹೊರಡುತ್ತಾ ಇದ್ದೇನೆ. ಧನ್ಯವಾದಗಳು.